ಶುಶ್ರೂಷೆಯು ಪವಿತ್ರವಾದ ವೃತ್ತಿಯಾಗಿದ್ದು ಈ ವೃತ್ತಿಯಲ್ಲಿ ಮಾನವೀಯತೆಯ ಸೇವೆ ಮಾಡುವ ಅವಕಾಶ ಸಿಗುತ್ತದೆ. ಶುಶ್ರೂಷೆಯಲ್ಲಿ ನಮ್ರತೆ ಮತ್ತು ಸಕಾರಾತ್ಮಕತೆ ಕಂಡು ಬರುತ್ತದೆ. ಈ ವೃತ್ತಿಯ ಬಗ್ಗೆ ಸಮಾಜದ ವರ್ತನೆ ಬದಲಾಗ್ತಿದೆ ಮತ್ತು ಕೋವಿಡ್ ಯುಗದಲ್ಲಿ ಶುಶ್ರೂಷೆಯ ಮಹತ್ವವನ್ನು ಎತ್ತಿ ತೋರಿಸಲಾಗಿದೆ. ವಿದ್ಯಾರ್ಥಿಗಳು ತಾಳ್ಮೆ ಮತ್ತು ಕೊಡುಗೆ ನೀಡಲು ಇಚ್ಛೆಯನ್ನು ತೋರಿಸಬೇಕು. ಈ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಪೋಷಣೀಯ ವಾತಾವರಣವನ್ನು ಪಡೆಯುತ್ತಿದ್ದಾರೆ. ಅಂಕಲಿಯಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿವಿ ಶಿಂದೆ ಪ್ರತಿಪಾದಿಸಿದರು. ಅಂಕಲಿಯ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯ ನರ್ಸಿಂಗ್ ವಿಭಾಗದ ವಿದ್ಯಾರ್ಥಿಗಳ ದೀಪದಾನ ಸಮಾರಂಭ ಹಾಗೂ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ವಿಶೇಷ ಅತಿಥಿಯಾಗಿ ಮಾತನಾಡಿದರು. You're all one of the members of the Magdum families. You already have to do. So, yake ee word helta idini shabda helta idini antandre ee family members anta appudu baala mukhya. Students agirthivi ellanu irthivi family members agirthivi from first year kondu ille hogtivi andre bere bere sir modala nodtare interest ero nursing college ide bs ide vidyarthige. So ille enagutade andre ಮೆಂಬರ್ಸ್ ಆಗ್ಬೇಕಾಗ್ತದೆ. ಫ್ಯಾಮಿಲಿ ಮೆಂಬರ್ಸ್ ಇಸ್ ಡಿಫ್ರೆಂಟ್, ಸ್ಟೂಡೆಂಟ್ಸ್ ಆರ್ ಡಿಫ್ರೆಂಟ್ ಅಂತ. ಫ್ಯಾಮಿಲಿ ಮೆಂಬರ್ಸ್ ಅಂತಂದ್ರೆ ಕಷ್ಟ ಸುಖ ಎಲ್ಲದಕ್ಕೂ ಹೊಂದಾಣಿಕೆ ಆಗಿರ್ತೀವಿ. ಸ್ಟೂಡೆಂಟ್ಸ್ ಲೈಫ್ ಇಸ್ ಸೋ ಗೋಲ್ಡನ್ ಲೈಫ್ ಅಂತ ಹೇಳ್ತಾ ಇರ್ತೀವಿ. ಅಷ್ಟೇ ಇಲ್ಲಿ ಬಂದಮೇಲೆ ಹೊಸದಾಗಿ ಬಂದಿರ್ತೀರ, ಏನಪ್ಪ ಮಕ್ಕಳು ಸಣ್ಣ ಊರು ಹಿಂಗೆ ಮಾಡೋದು ಇಲ್ಲಿ ಏನು ಬಟ್ ಸುತ್ತಮುತ್ತ ಇರ್ತಕ್ಕಂಥ ಪರಿಸರ ಎನ್ವಿರಾನ್ಮೆಂಟ್ ಸೋ ಬ್ಯೂಟಿಫುಲ್. ಕೃಷ್ಣ ನದಿ ಇದೆ, ಸರ್ದಿದೆ. ಸೊ ಇವೆಲ್ಲ ಜೊತೆಗೆ ಆ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ತಕ್ಕಂಥ ಬಂದರೆ ನಮ್ಮ ಹೋಮ್ ಸಿಕ್ನೆಸ್ ನ ಮರೆತು ಬಿಡ್ತೀವಿ. ಸೊ ಇಲ್ಲಿ ಒಂದಾಕಿ ಬಿಡ್ತೀವಿ. ನಮ್ಮ ಹೋಮ್ ಸಿಕ್ ಅಂದರೆ ಇಷ್ಟೋ ದೊಡ್ಡವರಾಗಿದ್ದು ನಾವು ಅಲ್ಲಿಂದ ಬ್ಯಾಂಗ್ಳೂರ್ ಹೋಗುವಂಥರ ಆಗ್ತೀವಿ. ಮರಗ ಹೋಗ್ಬೇಕೋ ಹೋಗ್ಬಾರ್ದು ಅಂತ ಕರೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಡಿಫಿಕಲ್ಟ್ ಆಗ್ತದೆ. ಕೆಲಸ ಗುಜರಾತ್ ಸಮ್ ಸ್ಟೂಡೆಂಟ್ಸ್ ಕೇಮ್ ಫ್ರಮ್ ಗುಜರಾತ್, ಸಮ್ ಸ್ಟೂಡೆಂಟ್ಸ್ ಫ್ರಮ್ ಮಹಾರಾಷ್ಟ್ರ ಬಂದಿರ್ತಾರೆ. ಇಪ್ಪ ನಾಲ್ಕನೇ ಮಹಾರಾಷ್ಟ್ರ ಅಡ್ಜಸ್ಟ್ಮೆಂಟ್ ಇಸ್ ಡಿಫಿಕಲ್ಟ್ ಆಗ್ತದೆ ಸ್ಟೂಡೆಂಟ್ ಅಂತ ಬಂದರೆ. ಬಟ್ ಇಫ್ ಯು ಕಮ್ ಆಸ್ ಅ ಫ್ಯಾಮಿಲಿ ಮೆಂಬರ್ ಯು ಕ್ಯಾನ್ ಆಟೋಮೆಟಿಕ್ಲಿ ಯು ಕ್ಯಾನ್ ಅಡ್ಜಸ್ಟ್ ವಿತ್ ದ ಫ್ಯಾಮಿಲೀಸ್. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ, ಸೊ ಅವರಿಗೆ ಅತ್ಯಂತ ಸಂತೋಷದಿಂದ ಇರಿ, ಆನಂದದಿಂದ ಇರಿ. ಜೊತೆಗೆ ಈ ನರ್ಸಿಂಗ್ ಕಾಲೇಜ್ ಅಂತ ಬಂದಮೇಲೆ ನರ್ಸಿಂಗ್ ಇಸ್ ವರ್ಡ್ ಇಸ್ ಡಿಫರೆಂಟ್. ವಾಟ್ ಈಸ್ ನರ್ಸಿಂಗ್ ಅಂದ ಪ್ರಕಾರ ನರ್ಸ್ ಇಸ್ ಏನು ಮಗುಗೆ ಒಂದು ಮಗುವಿಗೆ ಫೀಲಿಂಗ್ ಮಾಡ್ತಕ್ಕಂಥದ್ದು ಅಂದರೆ ನರ್ಸಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ತಾಯಿ ಸಮಾಜದಲ್ಲಿ ಕೆಲಸ ಮಾಡ್ತಿರ್ತೀರ. ದಟ್ ಮೀನ್ಸ್ ದಟ್ ಇಸ್ ರೀಸನ್ ಇಟ್ಸ್ ಅ ಹೋಲಿಸ್ಟಿಕ್ ಅಪ್ರೋಚ್. ಏನಾಗ್ತದೆ ಅದಕ್ಕೆ ನೋಬಲ್ ಪ್ರೊಫೆಷನ್ ಅಂತ ನಾವು ಕರಿತೀವಿ. ಹೋಲಿಸ್ಟಿಕ್ ಅಪ್ರೋಚ್ ಆಗಬೇಕಾಗಿದೆ ಹಾಸ್ಪಿಟಲ್. ಸೊ ಏನಾಗಿದೆ, ವಿ ಹ್ಯಾವ್ ಗಾಟ್ ಸೋ ಮೆನಿ ಮೆಡಿಸಿನ್ಸ್ ನಾವು, ಬಟ್ ಸ್ಟಿಲ್ ವಿ ಆರ್ ಅನ್ಹ್ಯಾಪಿ. ವೈ? ಯಾಕಂತಂದರೆ ನಮ್ಮಲ್ಲಿ ಇವತ್ತಿನ ಪರಿಸ್ಥಿತಿ ಹೇಗಾಗಿದೀವಪ್ಪ ಅಂತಂದರೆ ಈ ಈ ಒತ್ತಡಗಳು ಬಂದು 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 ವಿ ಆರ್ ಲೂಸಿಂಗ್ ಅವರ್ ಮೆಂಟಲ್ ಪೀಸಸ್. ಸೊ ವಾಟ್ ವಿ ರಿಕ್ವೈರ್ ಇಸ್ ದ ಮೆಂಟಲ್ ಪೀಸ್. ಅದಕ್ಕೆ ಮೇಡಮ್ ಅದನ್ನೇ ಹೇಳ್ತಾರೆ, ಎಲ್ಲೇ ಇರು ಎಂಥದಿರು ನೀವು ಅದನ್ನು ಮಾರ್ಮನಾಗಿರಬೇಕು ಅಂತ ಹೇಳ್ತಾರೆ. ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎನ್ ಎ ಮಗ್ದೂಮ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ರಜನೀದೇವಿ ಹಿರೇಮಠ, ಸಂಸ್ಥೆ ಖಜಾಂಜಿ ಎಲ್ಎನ್ ಮಗ್ದೂಮ್, ಆಯುರ್ವೇದಿಕ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಮೇಶ್ ಕೊದಕೇರಿ ಪ್ರಮುಖರು ಉಪಸ್ಥಿತರಿದ್ದರು. ನರ್ಸಿಂಗ್ ಪ್ರಾಚಾರ್ಯ ಬಿಆರ್ ಸಂಗಪ್ಪಗೌಡ ಸ್ವಾಗತಿಸಿದರು. ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ವಿದ್ಯಾರ್ಥಿಗಳು ದೀಪ ಬೆಳಗಿಸಿ ಪ್ರಮಾಣ ವಚನ ಸ್ವೀಕರಿಸಿದರು. ವಿದ್ಯಾರ್ಥಿಗಳು ದೀಪ ಬೆಳಗಿಸಿ ಪ್ರತಿಜ್ಞಾವಿಧಿ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ರಜನೀದೇವಿ ಮಾತನಾಡಿದರು. ಅಧ್ಯಕ್ಷೀಯ ಭಾಷಣದಲ್ಲಿ ಡಾಕ್ಟರ್ ಎನ್ ಎ ಮಗ್ದೂಮ್ ಮಾತನಾಡಿ, ಶುಶ್ರೂಷೆ ಕ್ಷೇತ್ರದಲ್ಲಿ ಹಲವು ಬದಲಾವಣೆಗಳಾಗಿತ್ತು, ಈ ಅವಧಿಯಲ್ಲಿ ಮಹತ್ವ ಪಡೆದುಕೊಂಡಿದೆ. ನರ್ಸ್ ರೋಗಿಯ ಮತ್ತು ವೈದ್ಯರ ನಡುವಿನ ಕೊಂಡಿ ಪ್ರಸ್ತುತ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು 14 ದೇಶಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇದು ಸಂಸ್ಥೆಗೆ ಹೆಮ್ಮೆಯ ಸಂಗತಿ. ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಈ ಕ್ಷೇತ್ರಕ್ಕೆ ಬರಬೇಕು. ವಿಶ್ವದ ವಿವಿಧ ದೇಶಗಳು ಭಾರತೀಯ ನರ್ಸ್ಗಳಿಗೆ ಆದ್ಯತೆ ನೀಡಲು ಪ್ರಾರಂಭಿಸಿವೆ. ವಿದ್ಯಾರ್ಥಿಗಳು ಸಂವಹನ ಕೌಶಲ್ಯ, ನಮ್ರತೆ ಮತ್ತು ಅಧ್ಯಯನ ಮನೋಭಾವದಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ ನೀವು ಯಶಸ್ವಿ ನರ್ಸ್ ಎಂದು ಗುರುತಿಸಲ್ಪಡ್ತೀರಿ, ಹಾಗೆ ಹೇಳಿದೆ. ಅಂತ ಒಂದು ಕಾರಣದಿಂದ ವಿದ್ಯಾರ್ಥಿಗಳು ಜಾಸ್ತಿ ಬರ್ತಾ ಇರಲಿಲ್ಲ. ಎಲ್ಲ ಕನ್ವಿನ್ಸ್ ಆಗಿ ಆಗಿ ಆಮೇಲೆ ನರ್ಸಿಂಗ್ ಪ್ರೊಫೆಷನ್ ಯಾವ ತರ ಡೆವಲಪ್ ಆಯಿತು ಅಂತಂದ್ರೆ, ಇವತ್ತು ಒಂದು ಮೆಡಿಕಲ್ ಕಾಲೇಜ್ ಹೆಂಗಿರ್ಬೇಕು ಹಾಗೆ ನರ್ಸಿಂಗ್ ಕಾಲೇಜ್ ಬರ್ತಾ ಇದ್ದಾರೆ. ಅಂದ್ರೆ ನರ್ಸಸ್ಗೆ ಏನು ಇಂಪಾರ್ಟೆನ್ಸ್ ಬಂದಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮಲ್ಲಿ ಹೇಗಿದೆ ಅಂತಂದ್ರೆ ಜಿ ಎನ್ ಎಮ್ ಇದೆ, ಡಿಪ್ಲೊಮಾ ನರ್ಸಿಂಗ್ ಇದೆ, ಬಿ ಎಸ್ ಸಿ ನರ್ಸಿಂಗ್ ಇದೆ, ಎಮ್ ಎಸ್ ಸಿ ನರ್ಸಿಂಗ್ ಇದೆ, ಪಿ ಎಚ್ ಡಿ ಇದೆ ಇದರೊಳಗೆ, ಆಮೇಲೆ ಬೇರೆ ಬೇರೆ ಸ್ಪೆಷಾಲಿಟಿಗಳಿದ್ದಾರೆ ನಿಮ್ಮಲ್ಲಿ. ನಾವು ಎಲ್ಲ ಸ್ಪೆಷಾಲಿಟಿಗಳು ಬಂದ ನಿಮ್ಮಲ್ಲಿ ಅಂದ್ರೆ ಇವರ್ ಈಕ್ವಲ್ ಟು ಎ ಡಾಕ್ಟರ್.
ಒಬ್ಬ ಡಾಕ್ಟರ್ ಸಮಾನಾಗಿ ನೀವು ಕೆಲಸ ಮಾಡ್ತೀರಿ. ಒಬ್ಬ ಜೀವದ ಒಬ್ಬ ರೋಗಿಯ ಜೀವವನ್ನು ಉಳಿಸ್ಲಿಕ್ಕೆ ಡಾಕ್ಟರ್ ಎಷ್ಟು ಕೆಲಸ ಮಾಡ್ತಾರೆ ಅಷ್ಟೇ ಸರಿಸಮಾನಾದಂತಹ ಕೆಲಸ ನಿಮ್ದು ಇರ್ತದೆ. ಅದಕ್ಕೆ ನಾವಂತೇವೆ ನಮ್ಮ ಪ್ರೊಫೆಷನ್ದಾಗ ನರ್ಸಸ್ ಆರ್ ದ ಬ್ರಿಡ್ಜ್ ಬಿಟ್ವೀನ್ ದ ಡಾಕ್ಟರ್ ಆ್ಯಂಡ್ ದ ಪೇಷಂಟ್ ಅಂತ. ಪೇಷಂಟ್ ಮತ್ತು ನಮ್ಮ ಪೇಷಂಟ್ ಮತ್ತು ವೈದ್ಯರ ಮಧ್ಯದಲ್ಲಿರ್ತಕ್ಕಂಥ ಒಂದು ಬ್ರಿಡ್ಜ್ ಇರ್ತದ ಅದು ನೀವು. ಆ ಒಂದು ಕೆಲಸ ನೀವು ಇವತ್ತೇನು ಮಾಡ್ತೀರಲ್ಲ ಅದರಿಂದ ನಿಮ್ಮ ಕೆಲಸಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ ಯಾಕಂದ್ರೆ ನೀವು ಇರಲಿಲ್ಲ ಅಂದ್ರೆ ನಮ್ದು ಏನು ನಡೆದಿರಲಿ. ನಾವು ಆಪರೇಷನ್ ಥಿಯೇಟರ್ಗೆ ಹೋಗಲಿ ಅಥವಾ ಐ ಸಿ ಯುನ ಹೋಗಲಿ ಒಪ್ಪಿಗೆ ಹೋಗಲಿ ಎಲ್ಲೇ ಹೋಗಲಿ ನಿಮ್ಮಿಂದ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಷ್ಟೊಂದು ಮಹತ್ವವಾದಂಥ ಪ್ರೊಫೆಷನ್ ಜಾಯಿನ್ ಆಗಿದ್ದಲ್ಲ ನೀವು ನಿಜವಾಗಿ ನಾನು ನಿಮಗೆ ನನ್ನ ಮನಸ್ಪೂರ್ವಕ ನಿಮಗೆ ಧನ್ಯವಾದಗಳು ಹೇಳಿ. ಅಂತಿಮವಾಗಿ ಅಸ್ಲಂ ಪಠಾಣ್ ಧನ್ಯವಾದ ಮಿತ್ರರು, ಹೀನಾ ಜಮಾದಾರ್, ಸುವರ್ಣ ದೊಡ್ಡನವರ್ ನಿರ್ವಹಿಸಿದರು.